ಒಂದೆಡೆ ಜನರ ಜಾತ್ರೆ, ಎಲ್ಲೆಂದರಲ್ಲಿ ವಾಹನಗಳ ದಟ್ಟಣೆ. ಇದನ್ನು ನಿಯಂತ್ರಿಸಲು ಪೊಲೀಸ್ ಸಿಬ್ಬಂದಿ ಹೈರಾಣಾಗುತ್ತಿರುವ ಮಧ್ಯೆ ಗಣ್ಯಾತಿ ಗಣ್ಯರ ಆಗಮನದಿಂದ ಜನರಿಗೆ ತೊಂದರೆ. ಇದು ಪುರಾಣ ಪ್ರಸಿದ್ಧ ಕ್ಷೇತ್ರದಲ್ಲಿ ವಾರಾಂತ್ಯದ ರಜೆ ಅಥವಾ ಇನ್ಯಾವುದೋ ಸರಣಿ ರಜೆ ಬಂದಾಗ ಕಂಡುಬರುವ ಸಾಮಾನ್ಯ ಸನ್ನಿವೇಶ. ಕಳೆದ 4 ದಿನಗಳಿಂದ ಪ್ರವಾಸಿಗರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಇದರಿಂದ ಎಲ್ಲೆಡೆ ಜನದಟ್ಟಣೆ ಉಂಟಾಗಿದ್ದು ನಿತ್ಯ ಸಂಚಾರಕ್ಕೆ ಪರದಾಡುವ ಸ್ಥಿತಿ ಇದೆ. ಆದರೆ ಇದರ ನಡುವೆ ರಜೆ ಸವಿಯಲು ಗಣ್ಯ ವ್ಯಕ್ತಿಗಳು, ಅಧಿಕಾರಿಗಳು, ರಾಜಕಾರಣಿಗಳು ಆಗಮಿಸುತ್ತಿದ್ದು ಇವರಿಗೆ ಶಿಷ್ಟಾಚಾರ ಪಾಲಿಸುವ ಭರದಲ್ಲಿ ಜನರಿಗೆ ತೊಂದರೆ ಜೊತೆ ಪೊಲೀಸ್ ಮತ್ತು ಇತರೆ ಇಲಾಖೆಗಳ ಅಧಿಕಾರಿಗಳು ತಮ್ಮ ಕಾರ್ಯ ಬಿಟ್ಟು ಇವರ ಜಾಕರಿಯಲ್ಲಿ ತೊಡಗುತ್ತಿದ್ದಾರೆ. ಗಣ್ಯರು ಬರುತ್ತಿದ್ದಾರೆಂದು ಮುಂಜಾನೆಯಿಂದ ಕಾದು ಕುಳಿತುಕೊಳ್ಳುವ ಅಧಿಕಾರಿಗಳು ದೇವರ ದರ್ಶನ ಮಾಡಿಸೋದು, ವಸತಿ ವ್ಯವಸ್ಥೆ ಮಾಡಿಕೊಡುವುದು, ಊಟ ತಿಂಡಿ ಹೀಗೆ ಹಲವಾರು ಕೆಲಸ ಮಾಡಿಕೊಡುತ್ತಿದ್ದು ಇನ್ನೂ ವಿವಿಧ ಇಲಾಖೆಗೆ ಜನರು ಯಾವುದಾದರೂ ಕೆಲಸಕ್ಕೆ ಹೋದರೆ ಸಾಹೇಬರು ಇಲ್ಲ, ನಾಳೆ ಬನ್ನಿ ಎಂಬ ಉತ್ತರ ದೊರೆಯುತ್ತಿದ್ದು ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಇನ್ನು ಸರತಿ ಸಾಲಿನಲ್ಲಿ ಗಂಟೆಗಟ್ಟಲೆ ನಿಂತು ದೇವರ ದರ್ಶನ ಪಡೆಯುವ ಎಂದ್ರೆ ಅಲ್ಲಿಯೂ ಇವರ ಆಗಮನದಿಂದ ಮತ್ತಷ್ಟು ವೇಳೆ ದರ್ಶನ ನಿಲ್ಲಿಸಿ ವಿಶೇಷ ಗೌರವ ನೀಡಿ ಸತ್ಕರಿಸುವ ಕಾರ್ಯ ನಡೆಯುತ್ತಿದ್ದು ಇದರಿಂದ ದರ್ಶನಕ್ಕೆ ಬರುವ ಭಕ್ತರು ಹೈರಾಣಾಗುವಂತಾಗಿದೆ. ಮಾರ್ಗ ಮಧ್ಯದಲ್ಲಿ ಗಣ್ಯಾತಿ ಗಣ್ಯರ ವಾಹನವನ್ನ ಗಂಟೆಗಟ್ಟಲೆ ನಿಲ್ಲಿಸಿ ಸಂಚಾರಕ್ಕೆ ತೊಡಕು ಉಂಟು ಮಾಡುತ್ತಿದ್ರು. ಪೊಲೀಸರು ಅನಿವಾರ್ಯವಾಗಿ ಅವರನ್ನ ಕಾಯಬೇಕೇ ಹೊರತು ಯಾವುದೇ ಕ್ರಮ ತೆಗೆದುಕೊಳ್ಳಲಾಗದು ಎಂಬುದು ವಾಸ್ತವವಾಗಿದೆ. ಉನ್ನತ ಹುದ್ದೆ ಅಧಿಕಾರದಲ್ಲಿ ಇದ್ದವರು ತಮ್ಮ ಆಗಮನದಿಂದ ಜನಸಾಮಾನ್ಯರಿಗೆ ಇಷ್ಟೊಂದು ತೊಂದರೆಯಾಗುತ್ತಿದ್ರು, ತೊಂದರೆಯಾಗದಂತೆ ಬರಬೇಕೆನ್ನುವ ಕನಿಷ್ಠ ಜ್ಞಾನವೂ ಇಲ್ಲವೇ ಎಂದು ಜನರು ಆಡಿಕೊಳ್ಳುತ್ತಿದ್ದು ಈ ವಿಐಪಿ ಚಾಕರಿ ನಿಲ್ಲಿಸಿ ಎಂಬ ಆಗ್ರಹ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ವಿಧಾನ ಪರಿಷತ್ ಚುನಾವಣೆ ಗೆಲ್ಲುವಂತಹ ಪರ್ಯಾಯ ಅಭ್ಯರ್ಥಿಗಳು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಜನರಿದ್ದರು. ಆದರೆ ಅವರಲ್ಲಿ ಸಂಪನ್ಮೂಲದ ಕೊರತೆ ಇತ್ತು. ದೇಶಪಾಂಡೆಯವರ ಪುತ್ರ ಪ್ರಶಾಂತ್ ದೇಶಪಾಂಡೆ ಚುನಾವಣೆಗೆ ಸ್ಪರ್ಧಿಸಿದ್ದರೆ ಮನುವಾದಿಗಳ ಮತವನ್ನು ಒಡೆದು ಅವರು ಚುನಾವಣೆಯನ್ನ ಗೆಲ್ಲುತ್ತಿದ್ದರು ಎಂದು ಮಾಜಿ ಸಚಿವ ಆರ್ಎನ್ ನಾಯ್ಕ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕಾರವಾರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕ್ ಅವರು ಸೋತ ಬಗ್ಗೆ ತಮಗೆ ವಿಷಾದವಿದೆ ಎಂದು ತಿಳಿಸಿದರು. ಘೋಟ್ನೇಕರ್ ಸ್ಪರ್ಧಿಸಲು ನಿರಾಕರಿಸಿದಾಗ ತಕ್ಷಣ ಸೂಕ್ತ ಅಭ್ಯರ್ಥಿ ಗುರುತಿಸಲು ವಿಳಂಬ ಮಾಡಿ ಕೊನೆ ಕ್ಷಣದಲ್ಲಿ ಭೀಮಣ್ಣ ನಾಯ್ಕರನ್ನ ಅಭ್ಯರ್ಥಿ ಮಾಡಿದ್ದು ಹಾಗೂ ಅತಿಯಾದ ಆತ್ಮವಿಶ್ವಾಸ ಸೋಲಿಗೆ ಕಾರಣ ಎಂದು ಆರ್ಎನ್ ನಾಯ್ಕ್ ವಿಶ್ಲೇಷಿಸಿದರು. ಗ್ರಾಮ ಪಂಚಾಯತ್ ಚುನಾವಣೆಯನ್ನ ಕಾಂಗ್ರೆಸ್ನವರು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ವಿಧಾನ ಪರಿಷತ್ ಚುನಾವಣೆ ಮುಂದಾಲೋಚನೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಂಚಾಯತ್ ಸದಸ್ಯರನ್ನ ಆರಿಸಿ ತರಲು ಕಾಂಗ್ರೆಸ್ನವರು ಪ್ರಯತ್ನಿಸಬೇಕಾಗಿತ್ತು. ಭೀಮಣ್ಣ ನಾಯ್ಕ್ ಒಳ್ಳೆಯವರೇ ಆದರೂ ಕಾರ್ಯಕರ್ತರೊಂದಿಗೆ, ಮುಖಂಡರೊಂದಿಗೆ ಸ್ನೇಹದಿಂದ ವರ್ತಿಸುವಲ್ಲಿ ವಿಫಲರಾಗಿದ್ದಾರೆ. ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ನನ್ನನ್ನು ಸೇರಿದಂತೆ ಹಲವರು ಪ್ರಚಾರಕ್ಕೆ ಕರೆಯದೆ ದೂರವೇ ಇರಿಸಿದ್ದರು. ಹೊನ್ನಾವರ ಭಟ್ಕಳ ತಾಲೂಕುಗಳಲ್ಲಿ ನಿಕಟಪೂರ್ವ ಮಾಜಿ ಶಾಸಕರುಗಳ ಪ್ರಚಾರದ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ಕೆಲ ಮತಗಳೇ ತಪ್ಪಿ ಹೋಗಿದೆ. ಕಾಂಗ್ರೆಸ್ನಲ್ಲಿ ಸಚಿವನಾಗಿದ್ದ ನಾನು ಕಾರ್ಯಕ್ರಮದಲ್ಲಿ ಭೀಮಣ್ಣ ನಾಯ್ಕರ ಪಕ್ಕದಲ್ಲಿ ಕುಳಿತರು ಭೀಮಣ್ಣ ನಾಯ್ಕ್ ತಮ್ಮತ್ತ ಹೊರಳಿ ನೋಡಲಿಲ್ಲ, ಒಂದು ಮಾತನ್ನು ಆಡಲಿಲ್ಲ. ಬಿಜೆಪಿಯವರು ಇದನ್ನ ಪ್ರಚಾರಕ್ಕೆ ಬಳಸಿಕೊಂಡರು ಎಂದರು. ಇನ್ನು ಭೀಮಣ್ಣ ನಾಯ್ಕ್ ಅವರ ಸೋದರಳಿಯ ಮಾಜಿ ಶಾಸಕ ಮಧು ಬಂಗಾರಪ್ಪ ಅವರನ್ನ ಜಿಲ್ಲೆಗೆ ಕರೆಸಿ ಪ್ರಚಾರ ನಡೆಸಿದ್ರು, ಅದರಿಂದ ವಿಶೇಷ ಲಾಭವಾಗಲಿಲ್ಲ ಎಂದು ಆರ್ಎನ್ ನಾಯ್ಕ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನು ಸೇರಿದಂತೆ ಕೆಎಚ್ ಗೌಡ, ಪ್ರಭಾಕರ್ ರಾಣೆ, ಕಾನಡೆಯವರು ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಬೇಕೆಂದು ಕನಸು ಹೊತ್ತು ಸೇವೆ ಸಲ್ಲಿಸಿದ್ದೆವು. ನನ್ನನ್ನ ಮಂತ್ರಿ ಮಾಡುವ ಕನಸು ಬಂಗಾರಪ್ಪ ಅವರಿಗೆ ಇರಲಿಲ್ಲವೇ ಎನ್ನುವುದು ಪ್ರಶ್ನೆ. ಕೆಎಚ್ ಗೌಡ, ಪ್ರಭಾಕರ್ ರಾಣೆ, ಕಾನಡೆ ಯಾರನ್ನೂ ಜಿಲ್ಲಾ ಮಂತ್ರಿ ಮಾಡದೆ ಹಾಗೆ ಬಿಟ್ಟ ಪರಿಣಾಮ ಉಸ್ತುವಾರಿ ಸಚಿವರಿಲ್ಲದ ಜಿಲ್ಲೆಯಾಗಿ ಉತ್ತರ ಕನ್ನಡ ಜಿಲ್ಲೆ ಉಳಿದಿತ್ತು. ಮಧು ಬಂಗಾರಪ್ಪ ಪ್ರಚಾರದ ಸಮಯದಲ್ಲಿ ತಿಳಿಸಿದಂತೆ ಬಂಗಾರಪ್ಪನವರಿಗೆ ಭೀಮಣ್ಣ ಅವರನ್ನ ಎಂಎಲ್ಸಿ ಮಾಡುವ ಕನಸು ಇರಲಿಕ್ಕಿಲ್ಲ. ಭೀಮಣ್ಣ ಕೊನೆಯ ಹಂತದಲ್ಲಿ ಬಂಗಾರಪ್ಪನವರಿಗೆ ಅಷ್ಟೊಂದು ನಂಬಿಕಸ್ಥರು ಆಗಿರಲಿಲ್ಲ ಎಂದು ಆರ್ಎನ್ ನಾಯ್ಕ್ ತಿಳಿಸಿದ್ದಾರೆ. ಆರ್ಎನ್ ನಾಯ್ಕ್ ಅವರು ಬಂಗಾರಪ್ಪನವರಿಗೆ ಮೋಸ ಮಾಡಿದ್ದಾರೆ ಎಂದು ನಮ್ಮ ಸಮಾಜದ ಕೆಲವರೇ ಆರೋಪಿಸಿದರು. ಆದರೆ ನಾನು ಬಂಗಾರಪ್ಪನವರಿಗೆ ಮೋಸ ಮಾಡಿರಲಿಲ್ಲ ಎಂದರು. ಇನ್ನು ಮನುವಾದಿಗಳು ಹಿಂದೂ ಧರ್ಮದಲ್ಲಿ ಕೊರೋನಾದಂತೆ ಇದ್ದಾರೆ, ಆಗಾಗ ರೂಪಾಂತರ
ಬೇಸರಗೊಂಡಿದ್ದಾರೆ. ರೂಪಾಂತರಿ ಮನುವಾದಿಗಳು ಕಾಂಗ್ರೆಸ್ ಪಾರ್ಟಿಯಲ್ಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಎಂದು ಆರ್ಎನ್ ನಾಯ್ಕ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮನುವಾದಿಗಳು ಹಿಂದೂಗಳಲ್ಲ, ಅವರು ಸನಾತನಿಗಳು, ಅವರು ಹಿಂದೂ ಧರ್ಮದಲ್ಲಿ ಸೇರಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಮನುವಾದಿಗಳನ್ನ ಹೊರಗಿಟ್ಟು ಪಕ್ಷ ಬೆಳೆಸಬೇಕಾಗಿದೆ. ಇಂದಿನ ರಾಜಕಾರಣ ಮನುವಾದದ ಪ್ರಭಾವದಲ್ಲಿ ನಡೆಯುತ್ತಿದೆ. ಹಿಂದೂ ಧರ್ಮ ಉಳಿಸಲು ಹಿಂಸಾ ಮಾರ್ಗವನ್ನ ಹಿಡಿಯುವಂತೆ ಸ್ವಾಮೀಜಿಯೊಬ್ಬರು ಬೋಧಿಸಿರುವ ಬಗ್ಗೆ ದಿನಪತ್ರಿಕೆಯಲ್ಲಿ ಸುದ್ದಿ ಓದಿದೆ. ಮನುವಾದಿಗಳಿಗೆ ಮುಸ್ಲಿಮರನ್ನ ಮುಟ್ಟುವಂತಹ ಶಕ್ತಿಯೇ ಇಲ್ಲ. ಮುಸ್ಲಿಮರು ಮನುವಾದಿಗಳನ್ನ ಕ್ಯಾರೆ ಮಾಡೋದಿಲ್ಲ, ಕತ್ತಿ ತೆಗೆದುಕೊಂಡು ಹೊಡೆಯಿರಿ ಎಂದು ಮನುವಾದಿಗಳಿಗೆ ಬಾಯಲ್ಲಿ ಮಾತ್ರ ಹೇಳಲು ಸಾಧ್ಯ. ಇವರಲ್ಲಿ ಆ ಧೈರ್ಯ ಇಲ್ಲ. ಆದರೆ ಹಿಂಸೆಗೆ ಬೇರೆಯವರನ್ನ ಪ್ರಚೋದಿಸುತ್ತಾರೆ ಎಂದು ಆರ್ಎನ್ ನಾಯ್ಕ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ರು. ಮನುವಾದಿಗಳು ಕಾಂಗ್ರೆಸ್ನಲ್ಲೂ ಇದ್ದಾರೆ, ಬಿಜೆಪಿಯ ಮನುವಾದಿಗಳಿಗಿಂತ ಕಾಂಗ್ರೆಸ್ನಲ್ಲಿರುವ ಮನುವಾದಿಗಳು ಅಪಾಯಕಾರಿಯಾಗಿದ್ದಾರೆ ಎಂದರು. ಕೋವಿಡ್ನಿಂದ ಮೃತಪಟ್ಟ ದಾಂಡೇಲಿ ತಾಲೂಕಿನ 30 ಸಂತ್ರಸ್ತ ಕುಟುಂಬದವರಿಗೆ ಶಾಸಕ ಆರ್ವಿ ದೇಶಪಾಂಡೆ ಮಂಗಳವಾರ ತಲಾ 1 ಲಕ್ಷ ರೂಪಾಯಿಗಳ ಸರ್ಕಾರದ ಪರಿಹಾರದ ಚೆಕ್ಕನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಪರಿಹಾರದ ಚೆಕ್ಕನ್ನ ನಾನು ಒಬ್ಬ ಶಾಸಕನಾಗಿ ವಿತರಿಸುತ್ತಿದ್ದೇನೆ, ಆದರೆ ನಿಜಕ್ಕೂ ನನಗೆ ಈ ಬಗ್ಗೆ ಬೇಸರವಿದೆ. ಕೋವಿಡ್ನಿಂದಾಗಿ ಅದೆಷ್ಟೋ ಜನರು ಪ್ರಾಣವನ್ನ ಕಳೆದುಕೊಂಡರು, ಸಾಕಷ್ಟು ಕುಟುಂಬಗಳು ಈಗಲೂ ಸಂಕಷ್ಟದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಈ ಪರಿಹಾರ ಅವರಿಗೆ ಸಾಲುತ್ತಿಲ್ಲ ಎಂಬ ಅರಿವು ನನಗಿದೆ. ಅದರ ಜೊತೆ ಎಪಿಎಲ್ ಕಾರ್ಡ್ನವರಿಗೆ ಸರ್ಕಾರ 50,000 ರೂಪಾಯಿಗಳ ಪರಿಹಾರವನ್ನ ನೇರವಾಗಿ ಅವರ ಖಾತೆಗೆ ಜಮಾ ಮಾಡಿರುವ ಮಾಹಿತಿ ಇದೆ. ಎಪಿಎಲ್ ಕಾರ್ಡ್ದಾರರು ಕೂಡ ಶ್ರೀಮಂತರೇನಲ್ಲ, ಅವರು ಕೂಡ ಆರ್ಥಿಕವಾಗಿ ಸಮಸ್ಯೆ ಉಳ್ಳವರಾಗಿದ್ದಾರೆ. ಹಾಗಾಗಿ ಸರ್ಕಾರ ಕೋವಿಡ್ನಿಂದ ಮೃತಪಟ್ಟವರಿಗೆ ಪರಿಹಾರ ನೀಡುವ ವಿಚಾರದಲ್ಲಿ ಪುನರ್ ಪರಿಶೀಲನೆ ಮಾಡಿ ಹೆಚ್ಚಿನ ಪರಿಹಾರ ನೀಡುವತ್ತ ಕ್ರಮ ಕೈಗೊಳ್ಳಬೇಕಿದೆ. ಕೊರೋನಾದಿಂದ ಮೃತಪಟ್ಟ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಅವರಿಗೆ ಆ ಪ್ರಮಾಣ ಪತ್ರವನ್ನು ನೀಡದೆ ಹಲವು ಸಮಸ್ಯೆಗಳಾಗಿವೆ. ಈಗಲೂ ಸಹ ಸಾಕಷ್ಟು ಜನ ಕೋವಿಡ್ನಿಂದ ಮೃತಪಟ್ಟವರು ದಾಖಲೆಗಳು ಇಲ್ಲದೆ ಅಥವಾ ಕೆಲ ತಾಂತ್ರಿಕ ಕಾರಣಗಳಿಂದಾಗಿ ಪರಿಹಾರ ಸಿಗದೆ ಸಮಸ್ಯೆಗೊಳಗಾಗುವಂತಾಗಿದೆ. ಇರುವ ನಿಯಮಗಳನ್ನು ಸಡಿಲಿಸಿ ಕೋವಿಡ್ನಿಂದ ಮೃತಪಟ್ಟಂತಹ ಎಲ್ಲರಿಗೂ ಪರಿಹಾರ ನೀಡುವತ್ತ ಸರ್ಕಾರ ಕ್ರಮ ಕೈಗೊಳ್ಳಲು ಮುಂದಾಗಬೇಕಿದೆ ಎಂದರು. ಇದೇ ಸಂದರ್ಭದಲ್ಲಿ ದಾಂಡೇಲಿಯಲ್ಲಿ 78 ಜನರು ಕೋವಿಡ್ನಿಂದ ಮೃತಪಟ್ಟಿದ್ದು ಅವರಿಗೆ ಪರಿಹಾರ ಮಂಜೂರಾಗಿದೆ ಎಂದು ತಿಳಿಸಿ ಮಂಗಳವಾರ 30 ಜನರಿಗೆ 1 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ವಿತರಿಸಿದ್ರು. ಹಾಗೂ ಎಪಿಎಲ್ ಕಾರ್ಡ್ದಾರರಿಗೆ 30 ಜನರಿಗೆ 50,000 ರೂಪಾಯಿಗಳಂತೆ ಅವರ ಖಾತೆಗೆ ಪರಿಹಾರ ಜಮಾ ಆಗಿರೋದಾಗಿ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಕೆಲವು ಫಲಾನುಭವಿಗಳನ್ನ ವೈಯಕ್ತಿಕವಾಗಿ ಮಾತನಾಡಿಸಿ ಅವರ ಸಮಸ್ಯೆ ಮತ್ತು ಸಂಕಷ್ಟಗಳನ್ನ ಅರಿತು ಬೇಸರ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್, ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಮೌಲಾಲಿ ಮುಲ್ಲಾ, ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ಪೌರಾಯುಕ್ತ ರಾಜಾರಾಮ್ ಪವಾರ್ ಮುಂತಾದವರು ಇದ್ದರು. ನಗರಸಭಾ ಸದಸ್ಯರು ಹಾಗೂ ರಾಜಕೀಯ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ, ಹೋಮ, ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ. ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣು, ಬೇಲಪತ್ರ, ತುಳಸಿ, ಕರ್ಕಿ, ಬಲಿಸೊಪ್ಪು, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆವಳ ಮಾಲೆ, ಪೂಜಾ ಬಟ್ಟೆ, ಪೂಜಾ ಪಾತ್ರೆ, ಬುಟ್ಟಿ, ಮಡಿಕೆ, ಮಾತೆಗುಳಿ, ಒನಕೆ, ಬೀಸುವ ಕಲ್ಲು, ಹೋಮದ ಕುಂಡ, ಸೆಗಣಿ ಬೆರಣಿ, ಹೋಮದ ಕಟ್ಟಿಗೆ, ನವಗ್ರಹ ಕಟ್ಟಿಗೆ, ಶಂಕ, ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿ ಲಭ್ಯ. ಇನ್ನು ಆಕಳ ಹಾಲು, ಶುದ್ಧ ತುಪ್ಪ, ಮೋದಕ, ಬೇಸನ್ ಲಾಡು, ಬೂಂದಿ ಲಾಡು, ಹೋಳಿಗೆ, ಕರುಂಜಿ, ಚಕ್ಕುಲಿ, ಅಪ್ಪೆಮಿಡಿ, ಉಪ್ಪಿನಕಾಯಿ, ಜೇನುತುಪ್ಪ, ತೆಳುಬೆಲ್ಲ, ವಿವಿಧ ತರಹದ ಹಪ್ಪಳ, ಚಟ್ನಿ ಪೌಡರ್, ಹೋಮ್ ಮೇಡ್ ಮಸಾಲಾ ಪೌಡರ್, ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ, ಸಿರಿಧಾನ್ಯ, ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ. ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ, ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು. 87 ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ. ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್, ಕೆನರಾ ಬ್ಯಾಂಕ್ ಕೆಳಗಡೆ, ರಾಯ್ಕರ್ ಮೇನರ್, ಕೈಕಿಣಿ ರೋಡ್, ಕಾರವಾರ.
ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್ ನ್ಯೂರಲ್ ಅಂಡ್ ಜಾಯಿಂಟ್ಸ್ ಮೊಬೈಲೈಸೇಷನ್ ಪೋಸ್ಟ್ ನತಾಲ್ ಎಕ್ಸರ್ಸೈಸ್ ಟ್ರೈನಿಂಗ್ ಮಿಯೋಫೇಶಿಯಲ್ ರಿಲೀಸ್ ಆಫ್ ಫೇಸಿಯಾ ನ್ಯೂರೋಲಾಜಿಕಲ್ ರೆಹಬಿಟೇಷನ್ ಫಾರ್ ಪ್ಯಾರಾಲಿಸಿಸ್ ಪೇಷಂಟ್ ವಿತ್ ಅಡ್ವಾನ್ಸ್ಡ್ ಟೆಕ್ನಿಕ್ ಸೆರೆಬ್ರಲ್ ಪಾಲ್ಸೆ ಅಂಡ್ ಡಿಲೇಡ್ ಮೈಲ್ ಸ್ಟೋನ್ ಎಕ್ಸರ್ಸೈಸ್ ಅಂಡ್ ರೆಹಬ್ ಫಾರ್ ಪೇಡಿಯಾಟ್ರಿಕ್ ಪೇಷಂಟ್ ಮೈಕ್ರೋ ಕರೆಂಟ್ ಥೆರಪಿ ಫಾರ್ ರೇಡಿಯೇಟಿಂಗ್ ಪೇನ್ ಹೋಮ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕಂಡೀಷನ್ ಸರ್ವಿಕಲ್ ಅಂಡ್ ಲಂಬರ್ ಸ್ಪಾಂಡಿಲೋಸಿಸ್ ರೇಡಿಯೇಟಿಂಗ್ ಜಾಯಿಂಟ್ ಪೇನ್ ಮ್ಯಾನೇಜ್ಮೆಂಟ್ ಟ್ರೆಪಿಜಿಪಿಸ್ ಸರ್ವಿಕೋಜೆನಿಕ್ ಹೆಡೆಕ್ ವೆರ್ಟಿಗೋ ಕರ್ಪಲ್ ಟನಲ್ ಸಿಂಡ್ರೋಮ್ ಟೆನ್ನಿಸ್ ಎಲ್ಬೋ ಗಾಲ್ಫರ್ಸ್ ಎಲ್ಬೋ ಲೋ ಬ್ಯಾಕ್ ಪೇನ್ ಐವಿಡಿಪಿ ಓರ್ಥಿಯಾರ್ಥಿಟಿಸ್ ಫ್ರೋಜರ್ ಶೋಲ್ಡರ್ ಹೀಲ್ ಪೇನ್ ಸ್ಟ್ರೋಕ್ ಅಂಡ್ ಸೆರೆಬ್ರಲ್ ಪಾಲ್ಸಿ ರೆಹಬಿಟೇಷನ್ ಸ್ಪೋರ್ಟ್ಸ್ ಇಂಜುರಿ ಲಿಗಾಮೆಂಟ್ ಇಂಜುರಿ ರೆಹಬಿಟೇಷನ್ ಸ್ಟ್ರೇನ್ ಸ್ಪ್ರೇನ್ ಸಾಫ್ಟ್ ಟಿಶ್ಯೂ ಇಂಜುರಿ ಪೋಸ್ಟ್ ಟ್ರಾಮೆಟಿಕ್ ಸ್ಟಿಫ್ನೆಸ್ ಬೆಲ್ಸ್ ಫಾಲ್ಸಿ ಪೋಸ್ಟ್ ಕೋವಿಡ್ ರೆಹಬಿಟೇಷನ್ ಫಾರ್ ಅಪಾಯಿಂಟ್ಮೆಂಟ್ ಕಾಂಟ್ಯಾಕ್ಟ್ 0838-222-222 ಮೊಬೈಲ್ ನಂಬರ್ 9740809295 ಫಾರ್ ವಿಸಿಟ್ G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ರದಾಲಿಯ ಕಾಜುಬಾಗ್ ಕಾರವಾರ